ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇಂದಿನಿಂದ ಅರ್ಜಿ ಪ್ರಾರಂಭ ಆಗ್ತಾ ಇದೆ. ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅದನ್ನು ಲೈಕ್ ಮಾಡಿ. ಕಾಂಗ್ರೆಸ್ನ ಲಾಸ್ಟ್ನೇ ಗ್ಯಾರಂಟಿ ಅಂದ್ಬಿಟ್ಟು ಯುವ ನಿಧಿ ಯೋಜನೆ. ಮೇನ್ ಉದ್ದೇಶ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ ಅಂತ ಕೊಡ್ತಾ ಇದ್ದಾರೆ. ಪದವೀಧರರಿಗೆ 3,000, ಡಿಪ್ಲೊಮಾ ಪದವೀಧರರಿಗೆ 1,500 ಅಂತ ಘೋಷಣೆ ಮಾಡಿದರು. ಇದನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಏನಂದರೆ ಮುಖ್ಯಮಂತ್ರಿಗಳು ಏನಿದ್ದಾರೆ ಅಂದರೆ 2 ವರ್ಷದೊಳಗೆ ನಿಮಗೆ ಯೋಜನೆ ನೀಡಿ ಹೆಲ್ಪ್ ಮಾಡ್ತೀವಿ, ಸಾಕಷ್ಟು ಯುವಕರಿಗೆ ಜನರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೀನ್ಸ್ ನಿರುದ್ಯೋಗ ಯುವಕರುಗಳಿಗೆ ಇಂದಿನಿಂದ ಅರ್ಜಿ ಪ್ರಾರಂಭವಾಗುತ್ತೆ. ಹೆಂಗೆ ಅಪ್ಲೈ ಮಾಡೋದು ಅಂದರೆ ಸೇವಾ ಸಿಂಧು ವೆಬ್ಸೈಟಲ್ಲಿ, ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿರ್ತೀವಿ, ಹೋಗಿ ನೋಡಿ. ಡೌಟ್ ಇದೆ ಕಮೆಂಟ್ ಮಾಡಿ. ಇಂದಿನಿಂದ ಶುರುವಾಗುತ್ತೆ, ನಾವು ನೋಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ದಾರೆ. ನಂತರ ಇಲ್ಲಿ ಮೇಜರಾಗಿ ಕಂಡೀಷನ್ಸ್, ಇಲ್ಲಿ ಮೇನ್ ಕಂಡೀಷನ್ಸ್ ಇದ್ದಾವೆ ಅಂತ ನೋಡೋದಾದರೆ, ಮೊದಲು ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. 2023 ಅಂದರೆ ಈ ವರ್ಷ ಪದವಿ ಅಥವಾ ಡಿಪ್ಲೊಮಾನ ಉತ್ತೀರ್ಣರಾಗಿರಬೇಕು, ಅಂದರೆ ಪಾಸ್ ಆಗಿರಬೇಕು. ನಂತರ ಕನಿಷ್ಠ ಆರು ತಿಂಗಳವರೆಗೆ ಯಾವುದೇ ರೀತಿ ಸರ್ಕಾರಿ ಖಾಸಗಿ ಉದ್ಯೋಗ ಹೊಂದಿಲ್ಲ ಅಂಥವ್ರಿಗೆ ಮಾತ್ರ ಇದು ಕೊಡ್ತಾ ಇದ್ದಾರೆ. 6 ತಿಂಗಳಾಗಿರಬೇಕು, 2023 ಪದವಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು. ಯಾವುದೇ ರೀತಿ ಜಾಬ್ ಗಿಬ್ಬು ಖಾಸಗಿ ಆಗಲಿ, ಅದೇ ರೀತಿ ಉದ್ಯೋಗವನ್ನು ಕೂಡ ಯಾರು ಹೊಂದಿಲ್ಲ ಅವರಿಗೆ ಮಾತ್ರ ಇದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸ್ವಯಂ ಉದ್ಯೋಗ ಹೊಂದಿಲ್ಲದವರು ಮತ್ತು ಉನ್ನತ ಅಭ್ಯಾಸ ಮುಂದುವರಿಸೋರಿಗೆ ಇರುವವರು ಅಂದರೆ ಸ್ವಯಂ ಉದ್ಯೋಗ ಅಂದರೆ ಬಿಸ್ನೆಸ್ ಕೂಡ, ಬಿಸ್ನೆಸ್ಸು ಸ್ವಯಂ ಉದ್ಯೋಗ ಯಾರು ಮಾಡ್ತಾ ಇಲ್ಲ ಅವರು, ಅದೇ ರೀತಿ ಉನ್ನತ ಅಭ್ಯಾಸ ಯಾರು ಮಾಡ್ತಾ ಇಲ್ಲ ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಸ್ವಯಂ ಉದ್ಯೋಗ ಹೊಂದಿಲ್ಲದವರು ಮೀನ್ಸ್ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದರೆ ಅವರು ಎಲಿಜಿಬಲ್ ಆಗಲ್ಲ, ಸ್ವಯಂ ಉದ್ಯೋಗ ಮಾಡ್ತಾ ಇಲ್ಲ ಅಂದರೆ ಎಲಿಜಿಬಲ್ ಆಗ್ತಾರೆ. ನಂತರ ಇಂಟರ್ನ್ಶಿಪ್ ಅಂತೀನಿ, ಅಪ್ರೆಂಟರ್ಶಿಪ್ ಮಾಡೋರಿಗೆ ಎಲಿಜಿಬಲ್ ಇಲ್ಲ ಅಂತ ಮುಂಚೆನೇ ಹೇಳಿದರು. ಸರಿ, ಇಂಟರ್ನ್ಶಿಪ್ ಎಲ್ಲ ಕನ್ಫ್ಯೂಷನ್ ಆಗಿಬಿಟ್ಟು ಅಪ್ರೆಂಟರ್ಶಿಪ್ ಅವ್ರಿಗೆ ಇಲ್ಲ ಅಂತ ಪೇಪರ್ ಕೂಡ ನಾನು ನೋಡಿದ್ದೆ. ಅದೇ ರೀತಿ ನೋಂದಣಿಗೆ SLC PUC ಮಾರ್ಕ್ಸ್ಕಾರ್ಡು, ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಅಂತ ಹೇಳಿದ್ದಾರೆ. ಹೆಲ್ಪ್ಲೈನ್ ನಂಬರು, ಈಗ ಸ್ಟಾರ್ಟಿಂಗ್ ಡೌಟ್ ಇರುತ್ತೆ, ಹೆಲ್ಪ್ಲೈನ್ ನಂಬರು 1800 ಗ್ಯಾಪ್ ನೋಡ್ಕೊಳ್ಳಿ, 1800 599 9188, ಇದು ನಿಮಗೆ ಆಗಿರುತ್ತದೆ ಹೆಲ್ಪ್ಲೈನ್ ನಂಬರು. ನಂತರ ನೀವು ಉಚಿತವಾಗಿ, ನಿಮಗೆ ಗೊತ್ತಾಗಲಿಲ್ಲ ಅರ್ಜಿ ಸಲ್ಲಿಸೋಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕವನ್ನು, ಬೆಂಗಳೂರುವನ್ನು, ಗ್ರಾಮವನ್ನು ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿನೂ ಕೂಡ ಸಲ್ಲಿಸ್ಬೋದು ಅಂತ ಹೇಳಿರ್ತಾರೆ. ಇಲ್ಲಿ ಮೇಜರಾಗಿ ಏನು ನೋಡೋದಾದರೆ, ಮಾಸಿಕವಾಗಿ ನಿರುದ್ಯೋಗ ದೃಢೀಕರಣವು ಕಡ್ಡಾಯ, ತಪ್ಪು ಮಾಹಿತಿ ನೀಡಿದಲ್ಲಿ ದಂಡ. ಮೀನ್ಸ್ ದೃಢೀಕರಣ ಮಾಡಬೇಕು ನೀವು ನಿರುದ್ಯೋಗಿಗಳಂತ. ಮೀನ್ಸ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಏನಿರ್ತದೆ ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ, ನೀಟಾಗಿ ಹೇಳ್ತೀನಿ. ತಪ್ಪು ಮಾಹಿತಿ ಮೀನ್ಸ್ ರಾಂಗ್ ಇನ್ಫಾರ್ಮೇಷನ್, ಫೇಕ್ ಡೀಟೇಲ್ಸ್ ಕೊಟ್ಟರೆ ಅಂಥವ್ರಿಗೆ ದಂಡ ಆಗ್ತೀವಿ ಅಂತ ಹೇಳಿದರು. ಯಾವ ರೀತಿ ಏನೋ ಗೊತ್ತಿಲ್ಲ ನಂತರ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂದರೆ, ಇಂಜಿನಿಯರಿಂಗ್ ಓದಿ ಕೆಲಸ ಹುಡುಗ ಆಗ್ತಾ ಇದ್ದೀನಿ, ಮುಂದಿನ 2 ವರ್ಷದವರೆಗೂ ನಮಗೆ 3,000 ಕೊಟ್ಟರೆ ಪ್ರತಿ ತಿಂಗಳು ಖರ್ಚು 1,000 ಆಗುತ್ತೆ, ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಕೆಲವೊಂದು ವಿದ್ಯಾರ್ಥಿ ಹೇಳಿದ್ದಾರೆ. ಉದ್ಯೋಗ ದರದವರೆಗೆ ಸರ್ಕಾರ ನೀಡುವ 3,000 ನಮ್ಮಂತ ಇಂಜಿನಿಯರಿಂಗ್ ಪದವೀಧರಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ, ಈ ಸಹಾಯದಿಂದ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಲಾಗುವ ಖರ್ಚನ್ನು ಕೂಡ ನಾವು ಭರಿಸ್ತೀವಿ ಅಂತ ಹೇಳಿದ್ದಾರೆ. ಗುಡ್ ಒಪಿನಿಯನ್, ಈ ರೀತಿ ಸಾಕಷ್ಟು ಜನಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಡೌಟ್ ಇದ್ರೆ ನಿಮಗೆ ಸೇವಾ ಕೇಂದ್ರ, ನಂತರ ಬೆಂಗಳೂರುವನ್ನು, ಗ್ರಾಮವನ್ನು, ಅಲ್ಲಿ ಕೂಡ ನೀವು ಭೇಟಿ ನೀಡಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.